ಮಾಜಿ ಸಚಿವ ಎಸ್ಸಿ ರಾಮದಾಸ್ ವಿರುದ್ಧ ಗೋಮಧುಸೂದನ್ ಬಂಡಾಯ ಎದ್ದಿದ್ದಾರೆ. ರಾಮದಾಸ್ಗೆ ಟಿಕೆಟ್ ಕೊಟ್ರೆ ಪಕ್ಷೇತರನಾಗಿ ನಾನೇ ಸ್ಪರ್ಧೆ ಮಾಡ್ತೀನಿ ಅನ್ನುವಂತಹ ಹೇಳಿಕೆಯನ್ನ ಈಗಾಗಲೇ ಗೋಮಧುಸೂದನ್ ಅವರು ನೀಡಿದ್ದಾರೆ. ರಾಮದಾಸ್ ಟಿಕೆಟ್ ನೀಡದಂತೆ ಯಡಿಯೂರಪ್ಪ ಅವರಿಗೆ ಪತ್ರವನ್ನ ಕೂಡ ಬರೆದಿದ್ದಾರೆ. ಅಷ್ಟೇ ಅಲ್ಲ, ರಾಮದಾಸ್ಗೆ ಟಿಕೆಟ್ ಕೊಟ್ರೆ ಪಕ್ಷ ನೈತಿಕತೆಯನ್ನ ಕಳೆದುಕೊಳ್ಳಬೇಕಾಗುತ್ತೆ ಅನ್ನುವಂಥ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ರಾಮದಾಸ್ಗೆ ಟಿಕೆಟ್ ಕೊಟ್ರೆ ಪಕ್ಷೇತರನಾಗಿ ನಾನೇ ಸ್ಪರ್ಧೆಯನ್ನ ಮಾಡ್ತೀನಿ, ಕಳಂಕಿತ ವ್ಯಕ್ತಿಗೆ ಟಿಕೆಟ್ ನೀಡಿ ನೀವು ಕ್ಷೇತ್ರವನ್ನ ಕಳೆದುಕೊಳ್ಬೇಡಿ, ಯಾರೇ ನಿಂತರು ಕೂಡ ಅಲ್ಲಿ ಸಹಜವಾಗಿಯೇ ಗೆಲುವನ್ನ ಸಾಧಿಸ್ತಾರೆ, ಹಾಗಾಗಿ ಕಳಂಕಿತ ವ್ಯಕ್ತಿಗೆ ಟಿಕೆಟ್ ನೀಡಿ ನೀವು ಆ ಕ್ಷೇತ್ರವನ್ನ ಕಳೆದುಕೊಳ್ಬೇಡಿ, ಒಂದೊಮ್ಮೆ ಟಿಕೆಟ್ ನೀಡಿದ್ರೆ ಬಂಡಾಯ ಎದುರಿಸಬೇಕಾಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ಪಕ್ಷಕ್ಕೆ ಗೋಮಧುಸೂದನ್ ಅವರು ನೀಡಿದ್ದಾರೆ. ಈ ಬಗ್ಗೆ ಯಡಿಯೂರಪ್ಪ ಅವರಿಗೆ ಪತ್ರವನ್ನ ಕೂಡ ಬರೆದಿದ್ದಾರೆ ಗೋಮಧುಸೂದನ್ ಅವರು. ಈಗ ರಾಮದಾಸ್ ವಿರುದ್ಧ ಪ್ರೇಮಕುಮಾರಿ ನೀಡಿರುವ ದೂರಿನ ಬೆನ್ನಲ್ಲೇ ಇದೀಗ ಗೋಮಧುಸೂದನ್ ಕೂಡ ಒಂದು ಪತ್ರವನ್ನ ಬರೆದಿದ್ದಾರೆ. ರಾಮದಾಸ್ಗೆ ಟಿಕೆಟ್ ನೀಡಿದ್ರೆ ನೈತಿಕತೆಯನ್ನ ಕಳೆದುಕೊಳ್ಬೇಕಾಗುತ್ತೆ, ರಾಮದಾಸ್ಗೆ ಟಿಕೆಟ್ ಕೊಟ್ರೆ ಪಕ್ಷೇತರನಾಗಿ ನಾನೇ ಅವರ ವಿರುದ್ಧ ಸ್ಪರ್ಧೆಯನ್ನ ಮಾಡ್ತೀನಿ ಅನ್ನುವಂತಹ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಕಳಂಕಿತ ವ್ಯಕ್ತಿಗೆ ಟಿಕೆಟ್ ನೀಡಿ ಕ್ಷೇತ್ರವನ್ನ ಕಳೆದುಕೊಳ್ಬೇಡಿ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಮೈಸೂರು ಪ್ರತಿನಿಧಿ ಪುಟ್ಟಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಾಕಷ್ಟು ಮಾಹಿತಿಯನ್ನ ನೀಡುವ ಸಲುವಾಗಿ ಪುಟ್ಟಪ್ಪ, ಈಗ ರಾಮದಾಸ್ಗೆ ಟಿಕೆಟ್ ನೀಡದಂತೆ ಯಡಿಯೂರಪ್ಪ ಅವರಿಗೆ ಗೋಮಧುಸೂದನ್ ಪತ್ರವನ್ನು ಕೂಡ ಬರೆದಿದ್ದಾರೆ. ಹಾಗಾದ್ರೆ ಯಾವೆಲ್ಲ ಆರೋಪವನ್ನ ಮಾಡ್ತಾ ಇದ್ದಾರೆ ರಾಮದಾಸ್ ವಿರುದ್ಧ, ಬಂಡಾಯ ಎದ್ದಾಗಿದೆಯಾ? ಖಂಡಿತ ಶಮೀರ, ಮೈಸೂರು ಬಿಜೆಪಿಯಲ್ಲಿ ಅದರಲ್ಲೂ ಕೃಷ್ಣರಾಜ ಕ್ಷೇತ್ರದಲ್ಲಿ ಬಿಜೆಪಿ ಟಿಕೆಟ್ಗಾಗಿ ಭಾರಿ ಪೈಪೋಟಿ ನಡೀತಾ ಇರೋದು ಮೊದಲಿಂದ ಸಹ ಕೇಳಿಬಂದಿದೆ. ಆದ್ರೆ ಇತ್ತೀಚೆಗೆ ಅದು ಸಾಕಷ್ಟು ಉಲ್ಬಣಗೊಂಡಿದೆ ಅಂತಾನೆ ಹೇಳ್ಬೋದು. ಏನು ಮಾಜಿ ಸಚಿವ ರಾಮದಾಸ್ ಹಾಗೂ ಬಿಜೆಪಿ ಮುಖಂಡರಾದಂತಹ ರಾಜೀವ್ ನಡುವೆ ಟೀಮ್ ಪೈಪೋಟಿ ಏರ್ಪಟ್ಟಿತ್ತು. ಇದಾದ ನಂತರ ಫಣೀಶ್ ಹಾಗೂ ಇನ್ನಿತರೆ ಮಾಳವಿಕಾ ಅವಿನಾಶ್ ಇವರೆಲ್ಲರ ಹೆಸರು ಸಹ ಬಿಜೆಪಿಯಲ್ಲಿ ಕೇಳಿಬಂದಿತ್ತು. ಆದ್ರೆ ಇದೀಗ ಮೈಸೂರು ಬಿಜೆಪಿಯಲ್ಲೇ ಭಿನ್ನ ಮತ ಸ್ಫೋಟಗೊಂಡಿದೆ. ಒಂದು ಹಂತದಲ್ಲಿ ರಾಮದಾಸ್ ವಿರುದ್ಧ ಬಂಡಾಯ ಎದ್ದಿರುವಂತಹ ಮೈಸೂರಿನ ಕೆಲ ನಾಯಕರು ರಾಮದಾಸ್ಗೆ ಟಿಕೆಟ್ ಅನ್ನ ಕೊಡಬೇಡಿ ಅಂತ ನೇರವಾಗಿ ವರಿಷ್ಠರಿಗೆ ಪತ್ರವನ್ನು ಬರೆದಿದ್ದಾರೆ. ಅದರಲ್ಲಿ ಬಿಜೆಪಿಯ ಮಾಜಿ ಅಂದ್ರೆ ವಕ್ತಾರರು ಆಗಿದ್ದಂತ ಗೋಮಧುಸೂದನ್ ಅವರು BSY ಅವರಿಗೆ ಒಂದು ಸುದೀರ್ಘವಾದಂತ ಪತ್ರವನ್ನು ಬರೆದಿದ್ದಾರೆ. ಅದರಲ್ಲಿ ರಾಮದಾಸ್ ಅವರ ಸಂಪೂರ್ಣ ಚರಿತ್ರೆಯನ್ನ ಉಲ್ಲೇಖ ಮಾಡಿದ್ದಾರೆ. ಅವರು ಭೂ ವಿಚಾರದಲ್ಲಿ ಅವರ ಮೇಲೆ ಅವ್ಯವಹಾರದ ಆರೋಪಗಳಿದೆ, ಜೊತೆಗೆ ವೈಯಕ್ತಿಕ ಅವರು ಪ್ರೇಮ ಕುಮಾರಿ ಅವರ ಪ್ರಕರಣದಲ್ಲಿ ಸಿಲುಕಿಕೊಂಡು ಇನ್ನೂ ಸಹ ನ್ಯಾಯಾಲಯದಲ್ಲಿ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ನಾವು ನೋಡೋದಾದ್ರೆ ಅವರಿಗೆ ಯಾವುದೇ ರೀತಿಯಲ್ಲೂ ಸಹ ಟಿಕೆಟ್ ಅನ್ನ ಕೊಡ್ಬೋದು. ಅವರಿಗೇನಾದ್ರೂ ನೀವು ಟಿಕೆಟ್ ಅನ್ನ ಕೊಟ್ರೆ ಪಕ್ಷ ಬೇರೆ ನಾಯಕರು ಅಂದ್ರೆ ಕಾಂಗ್ರೆಸ್ನ ನಾಯಕರ ಬಗ್ಗೆ ಮಾತನಾಡುವಂತ ನೈತಿಕತೆಯನ್ನ ಕಳ್ಕೊಳ್ಳುತ್ತೆ, ಜೊತೆಗೆ ಪಕ್ಷ ಕ್ಷೇತ್ರದಲ್ಲೂ ಸಹ ಬಂಡಾಯದ ಬಿಸಿಯನ್ನ ಎದುರಿಸಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಸುದ್ದಿಗೋಷ್ಠಿಯಲ್ಲಿ ಬಹಿರಂಗವಾಗಿ ಗೋಮಧುಸೂದನ್ ರಾಮದಾಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ನಾನು ಮೊದಲ ದಿನಗಳಲ್ಲಿ ಅಂದ್ರೆ ಮೊದಲ ಚುನಾವಣೆಯಲ್ಲಿ ರಾಮದಾಸ್ ಪರವಾಗಿ ಕೆಲಸವನ್ನ ಮಾಡಿದ್ದೆ. ಆದ್ರೆ ಈ ರೀತಿಯಾಗಿ ಆತ ಕಾಮುಕ ಮತ್ತು ಧೂರ್ತ ಅಂತ ಗೊತ್ತಿದ್ರೆ ನಾನು ಸಹ ಅವರ ಪರವಾಗಿ ಕೆಲಸವನ್ನ ಮಾಡ್ತಿರ್ಲಿಲ್ಲ ಅನ್ನೋ ಒಂದು ಬೇಸರದ ಮಾತುಗಳನ್ನು ಸಹ ಆಡಿದ್ರು. ಜೊತೆಗೆ ರಾಮದಾಸ್ ಅವರಿಗೆ ಟಿಕೆಟ್ ಅನ್ನ ಕೊಟ್ರೆ ನಾನೇ ಬಂಡಾಯ ಅಭ್ಯರ್ಥಿಯಾಗಿ KR ಕ್ಷೇತ್ರದಲ್ಲಿ ಪಕ್ಷೇತರವಾಗಿ ನಿಂತರು ಸರಿನೇ, ಅವರ ವಿರುದ್ಧ ನಿಂತು ಅವರನ್ನ ಸೋಲಿಸಬೇಕಾಗುತ್ತೆ, ಯಾಕೆಂದ್ರೆ ಬಿಜೆಪಿಗೆ ನೈತಿಕತೆ ಅತ್ಯಂತ ಪ್ರಮುಖವಾಗಿದೆ. ನೀವು ನೈತಿಕತೆಯನ್ನ ಕಳೆದುಕೊಂಡು ಯಾವುದೇ ಕಾರಣಕ್ಕೂ ರಾಮದಾಸ್ ಅವರಿಗೆ ಟಿಕೆಟ್ ಅನ್ನ ಕೊಡಬೇಡಿ ಅನ್ನೋ ಒಂದು ಒತ್ತಾಯವನ್ನ ನೇರವಾಗಿ ಬಿಜೆಪಿ ಅಧ್ಯಕ್ಷರಾದಂತ BS ಯಡಿಯೂರಪ್ಪನವರಿಗೆ ಗೋಮಧುಸೂದನ್ ಮಾಡ್ಕೊಂಡಿದ್ದಾರೆ ಶಮೀರ. ಪುಟ್ಟಪ್ಪ, ಇನ್ನು ರಾಮದಾಸ್ಗೆ ಟಿಕೆಟ್ ಕೊಟ್ರೆ ನಾನೇ ಪಕ್ಷೇತರನಾಗಿ ಸ್ಪರ್ಧೆಯನ್ನ ಮಾಡ್ತೀನಿ ಅನ್ನುವಂತ ಹೇಳಿಕೆಯನ್ನ ಕೂಡ ಗೋಮಧುಸೂದನ್ ಅವರು ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಬಂಡಾಯ ಇರಬಹುದು, ಭಿನ್ನಮತ ಹೆಚ್ಚಾಗ್ತಾ ಇರೋದ್ರಿಂದಾಗಿ ಬಿಜೆಪಿ ನಿಲುವು ಯಾವ ರೀತಿಯಾಗಿರುತ್ತೆ ಮೈಸೂರಿನ ಬಿಜೆಪಿಗೆ ಸಂಬಂಧಪಟ್ಟ ಹಾಗೆ? ಶಮೀರ, ಏನು ಮೈಸೂರಿನ ಕೃಷ್ಣರಾಜ ಕ್ಷೇತ್ರದ ಟಿಕೆಟ್ ವಿಚಾರವಾಗಿ ಈಗಾಗಲೇ ಹೈಕಮಾಂಡ್ ಸಾಕಷ್ಟು ರೀತಿಯ ಸಭೆ ಸಮಾರಂಭಗಳನ್ನು ಮತ್ತು ಒಳ ಚರ್ಚೆಗಳನ್ನ ಈಗಾಗಲೇ ಮಾಡ್ಕೊಂಡಿದ್ದೆ. ಅದರಲ್ಲಿ ಪ್ರಮುಖವಾಗಿ ರಾಮದಾಸ್ಗೆ ಟಿಕೆಟ್ ಕೊಡ್ಬೇಕಾ ಅಥವಾ ರಾಜೀವ್ಗೆ ಟಿಕೆಟ್ ಕೊಡ್ಬೇಕಾ ಅನ್ನೋ ಬಗ್ಗೆ ಎರಡು ಹಂತದ ಫೈನಲ್ ಡಿಸಿಷನ್ ಗಳನ್ನ ತೆಗೆದುಕೊಂಡು ಈಗಾಗಲೇ ಹೈಕಮಾಂಡ್ ಬಳಿಯೂ ಸಹ ತೆಗೆದುಕೊಂಡು ಹೋಗಲಾಗಿದೆ. ಇದೇ ವಿಚಾರವಾಗಿ ಮೊದಲ ಪಟ್ಟಿಯಲ್ಲಿ KR ಕ್ಷೇತ್ರದ ಅಭ್ಯರ್ಥಿಯನ್ನು ಅವರು ಅನೌನ್ಸ್ ಮಾಡಿಲ್ಲ ಅನ್ನೋ ಬಗ್ಗೆಯೂ ಸಹ ಮಾಹಿತಿ ಲಭ್ಯವಾಗ್ತದೆ. ಇದೇ ರೀತಿಯಾದಂತಹ ಬಂಡಾಯ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ರಾಜೀವ್ ಹಾಗೂ ಗೋಮಧುಸೂದನ್ ಅವರೆಲ್ಲರೂ ಸಹ ಒಂದು ಬಣವಾಗಿ
ರಾಮದಾಸ್ ಅವರ ವಿರುದ್ಧ ಕೆಲಸ ಮಾಡಬಹುದು. ಹಾಗೇನಾದ್ರು ಇವರ ಈ ಎಲ್ಲ ಸ್ಥಳೀಯ ನಾಯಕರ ವಿರೋಧವನ್ನ ಕಟ್ಕೊಂಡು ರಾಮದಾಸ್ ಗೆ ಟಿಕೆಟ್ ಅನ್ನ ಕೊಟ್ರೆ ಪಕ್ಷ ಅಲ್ಲಿ ಸೋಲನ್ನು ಅನುಭವಿಸುವ ಸಾಧ್ಯತೆಯೂ ಸಹ ಜಾಸ್ತಿ ಇದೆ. ಅದನ್ನ ಹೊರತುಪಡಿಸಿ ರಾಮದಾಸ್ ಅವರಿಗೆ ಟಿಕೆಟ್ ಕೊಡದೆ ಬೇರೆ ಯಾರಿಗಾದ್ರು ಟಿಕೆಟ್ ಕೊಟ್ರೆ ಸ್ವತಃ ರಾಮದಾಸ್ ಅವರು ಅಲ್ಲಿ ನಿಂತಂತ ಅಭ್ಯರ್ಥಿಯನ್ನ ಸೋಲಿಸುವ ಸಾಧ್ಯತೆಗಳು ಸಹ ಜಾಸ್ತಿ ಇದೆ. ಒಟ್ಟಾರೆ ಬಿಜೆಪಿಯ ಒಳಜಗಳಿಂದಲೇ ಆ ಕ್ಷೇತ್ರವನ್ನ ಬಿಜೆಪಿ ಕಳ್ಕೊಳ್ಳುವ ಸಾಧ್ಯತೆ ಜಾಸ್ತಿ ಇದೆ. ಶಮೀರ, ಈಗ ಸಾಕಷ್ಟು ವಿರೋಧಗಳು ಕೇಳಿ ಬರ್ತಾ ಇದೆ ರಾಮದಾಸ್ ಅವರ ಮೇಲೆ, ಒಂದರ ಹಿಂದೆ ಒಂದರಂತೆ ಸಾಕಷ್ಟು ಆರೋಪಗಳನ್ನ ಎದುರಿಸಲಾಗ್ತಾ ಇದೆ. ಇನ್ನು ಈಗಾಗಲೇ ಗೋ ಮಧುಸೂದನ್ ಕೂಡ ಹೇಳಿದ್ದಾರೆ, ನಾನು ಸಹಜವಾಗಿ ವಿರೋಧಿಸ್ತೇನೆ ಅಂತ ಹೇಳಿ. ಈಗ ಗೋ ಮಧುಸೂದನ್ಗೆ ಸಾಕಷ್ಟು ಕಾರ್ಯಕರ್ತರು ಬೆಂಬಲವನ್ನ ಸೂಚಿಸ್ತಾ ಇದ್ದಾರಾ, ಅಥವಾ ಈಗ ರಾಮದಾಸ್ ವಿರುದ್ಧ ಸಾಕಷ್ಟು ಕಾರ್ಯಕರ್ತರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರಾ ಸದ್ಯಕ್ಕೆ? ಈಗಾಗಲೇ ಮೈಸೂರಿನ ಕೆಆರ್ ಕ್ಷೇತ್ರದಲ್ಲಿ ರಾಮದಾಸ್ ಅವರ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರುವ ಒಂದು ಬಿಜೆಪಿ ಬಣ ಸುಮಾರು ಕಳೆದ 7.5 ವರ್ಷಗಳಿಂದಲೂ ಸಹ ಅವರಿಗೆ ಟಿಕೆಟ್ ಅನ್ನ ಕೊಡಬಾರದು, ಅವರ ಮೇಲೆ ಕಳಂಕ ಇದೆ ಅನ್ನೋ ಒಂದು ಆರೋಪವನ್ನ ಮಾಡ್ಕೊಂಡೇ ಬಂದಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಏನು ಬಿಜೆಪಿ ಮುಖಂಡರಾದಂತ ರಾಜೀವ್ ಅವರು ಸಾಕಷ್ಟು ದಾಖಲೆಗಳನ್ನು ಸಹ ಬಿಡುಗಡೆ ಮಾಡಿದ್ರು. ಏನು ಎಲ್ರಿಗೂ ಗೊತ್ತಿರೋ ಹಾಗೆ ಪ್ರೇಮ ಕುಮಾರಿ ಪ್ರಕರಣದಲ್ಲೂ ಸಹ ಈಗಲೂ ನ್ಯಾಯಾಲಯದಲ್ಲಿ ಪ್ರಕರಣ ಇರೋದ್ರಿಂದ ಅದನ್ನೇ ಪ್ರಮುಖವಾಗಿಟ್ಕೊಂಡು ಸಾರ್ವಜನಿಕ ಜೀವನದಲ್ಲಿ ಅವರು ಚಾರಿತ್ರ್ಯವನ್ನ ವಧೆ ಮಾಡ್ಕೊಂಡಿದ್ದಾರೆ. ಅವರಿಗೆ ಟಿಕೆಟ್ ಅನ್ನ ಕೊಟ್ರೆ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಬರುತ್ತೆ ಅನ್ನೋ ಒಂದು ಪ್ರಮುಖವಾದ ಆರೋಪವನ್ನ ಮೊದಲಿನಿಂದ ಸಹ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಈಗ ಗೋಮಲ್ಸೂದ್ ಅವರು ಧ್ವನಿ ಗುಡಿಸಿರುವುದು ಒಂದು ಹಂತದಲ್ಲಿ ರಾಜೀವ್ ಅವರ ಕೈ ಬಲಪಡಿಸಿದಂತಾಗಿದೆ. ಒಟ್ಟಾರೆ ಈ ಎಲ್ಲ ಪ್ರಕರಣದಿಂದ ಇಡೀ ಮೈಸೂರು ಬಿಜೆಪಿಯಲ್ಲಿ ಭಿನ್ನಮತ ಇದೆ. ಅದರಲ್ಲೂ ಪ್ರಮುಖವಾಗಿ ಮಾಜಿ ಸಚಿವರಾದಂತ ರಾಮದಾಸ್ ಅವರ ವಿರುದ್ಧ ಒಂದು ಬಣ ಕೆಲಸ ಮಾಡ್ತಾ ಇರುವುದು ಇದೀಗ ಬೀದಿಗೆ ಬಿದ್ದ ಸಂಗತಿಯಾಗಿದೆ. ಶಮೀರ ಪುಟಪ, ಇನ್ನು ಪ್ರೇಮಕುಮಾರಿ ವಿಚಾರವಾಗಿ ರಾಮದಾಸ್ ಪರ ಈ ಹಿಂದೆ ಗೋಮಧುಸೂದನ್ ಅವರು ಕೂಡ ನಿಂತಿದ್ರು, ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯಕ್ಕೆ ಗೋಮಧುಸೂದನ್ ಅವರಿಗೆ ಮುಜುಗರ ಇದೆಯಾ ಅಂತ? ಖಂಡಿತ ಶ್ರೀರ, ಅದನ್ನೇ ಅವರು ಸುದ್ದಿಗೋಷ್ಠಿಯಲ್ಲೂ ಸಹ ಉಲ್ಲೇಖ ಮಾಡಿ ಹೇಳಿದ್ರು. ಒಂದು ಹಂತದಲ್ಲಿ ನಾನು ರಾಮದಾಸ್ ಅವರ ಪರವಾಗಿ ಕೆಲಸ ಮಾಡಿದ್ದೆ, ರಾಮದಾಸ್ ಅವರ ಪರ ಪ್ರಚಾರವನ್ನು ಮಾಡಿದ್ದೆ, ಆದ್ರೆ ಈ ಎಲ್ಲ ವಿಚಾರಗಳು ಗೊತ್ತಾದ್ಮೇಲೆ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ನಾನು ಯಾಕಾದ್ರೂ ಅವರ ಪರವಾಗಿ ಕೆಲಸ ಮಾಡಿದೆ, ಯಾಕಾದ್ರೂ ಅವರ ಜೊತೆ ಓಡಾಡಿದೆ ಅನ್ನೋ ಒಂದು ಫೀಲ್ ನನಗೆ ಬರ್ತಾ ಇದೆ ಅನ್ನೋ ಮಾತುಗಳನ್ನ ಅವರು ಸುದ್ದಿಗೋಷ್ಠಿಯಲ್ಲಿ ಪ್ರಸ್ತಾಪ ಮಾಡಿದ್ರು. ಆ ಮೂಲಕ ಸಂಪೂರ್ಣವಾಗಿ ಇದೀಗ ರಾಮದಾಸ್ ಅವರ ವಿರೋಧ ಬಣದಲ್ಲಿ ಗೋಮಧುಸೂದನ್ ಅವರು ಗುರುತಿಸಿಕೊಂಡಿದ್ದಾರೆ. ಅವರಿಗೆ ಟಿಕೆಟ್ ಅನ್ನ ಕೊಡಲೇಬಾರದು, ಅವರಿಗೆ ಟಿಕೆಟ್ ಅನ್ನ ಕೈ ಚುಕ್ಕಿಸ್ಬೇಕು ಅನ್ನೋದು ಗೋಮಧುಸೂದನ್ ಅವರ ಉದ್ದೇಶವಾಗಿದೆ. ಬಿಜೆಪಿಯಲ್ಲಿ ನೀವು ಯಾರಿಗೆ ಬೇಕಾದ್ರೂ ಟಿಕೆಟ್ ಕೊಡಿ, ಕೆಆರ್ ಕ್ಷೇತ್ರದಲ್ಲಿ ಗೆಲ್ಲುವಂತ ಅವಕಾಶ ಇದೆ, ಆದ್ರೆ ಕಳಂಕಿತರಿಗೆ ಟಿಕೆಟ್ ಕೊಡಬೇಡಿ ಅನ್ನೋದು ಗೋಮಧುಸೂದನ್ ಅವರ ಪ್ರಬಲವಾದಂತ ಒತ್ತಾಯವಾಗಿದೆ. ಶಮೀರ, ಇನ್ನು ರಾಮದಾಸ್ರ ಯಾವ ಒತ್ತಡಕ್ಕೂ ಮಣಿಯದೆ ಟಿಕೆಟ್ ನಿರಾಕರಿಸಬೇಕು ಅಂತ ಕೂಡ ಹೇಳಿದ್ದಾರೆ ಗೋಮಧುಸೂದನ್ ಅವರು. ಹಾಗಾಗಿ ಈಗಾಗಲೇ ಪತ್ರವನ್ನ ರವಾನಿಸಿರೋದ್ರಿಂದಾಗಿ ಯಡಿಯೂರಪ್ಪ ಅವರ ಕಡೆಯಿಂದ ಏನಾದ್ರೂ ಭರವಸೆ ಸಿಕ್ಕಿದೆಯಾ ಗೋಮಧುಸೂದನ್ ಅವರಿಗೆ? ಶಮೀರ, ಏನು ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಗಳು ಯಡಿಯೂರಪ್ಪನವರ ಮನೆ ಮುಂದೆ ಪೆರೇಡ್ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಈ ಒಂದು ಪತ್ರ ಅವರ ಕೈ ಸೇರಿದೆ ಅನ್ನೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಇವತ್ತು ಅಥವಾ ನಾಳೆ ಅಂತಿಮವಾಗಿ 2ನೇ ಹಂತದ ಟಿಕೆಟ್ ಅಭ್ಯರ್ಥಿಗಳ ಹೆಸರನ್ನ ಬಿಜೆಪಿ ಘೋಷಣೆ ಮಾಡುತ್ತೆ. ಆ ಹೆಸರಿನಲ್ಲಿ ಇವರ ಹೆಸರೇನಾದ್ರೂ ಇದ್ರೆ, ಅಂದ್ರೆ ರಾಮದಾಸ್ ಅವರ ಹೆಸರನ್ನ ಏನಾದ್ರೂ ಉಲ್ಲೇಖ ಮಾಡಿದ್ರೆ ಅದನ್ನ ಕೈ ಬಿಡ್ಬೇಕು ಅನ್ನೋದು ಗೋಮಧುಸೂದನ್ರ ಪ್ರಮುಖವಾದಂತ ಆಗ್ರಹವಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಅವರು ಪತ್ರವನ್ನ ಬರೆದಿದ್ದಾರೆ. ಇದೇ ಪತ್ರದ ಕಾಪಿಯನ್ನ ನಾನು ಏನು ಅಮಿತ್ ಶಾ ಹಾಗೂ ಮೋದಿ ಅವರಿಗೂ ಸಹ ತಲುಪಿಸ್ಕೊಂಡಿದ್ದೇನೆ ಅನ್ನೋ ಮಾತುಗಳನ್ನ ಗೋಮಧುಸೂದನ್ ಹೇಳಿದ್ದಾರೆ. ಒಂದು ಹಂತದಲ್ಲಿ ಯಡಿಯೂರಪ್ಪನವರು ಗೋಮಧುಸೂದನ್ ಅವರ ಪ್ರತಿಕ್ರಿಯೆ ಅವರ ಮನವಿಗೆ ಅಥವಾ ಅವರ ಪತ್ರಕ್ಕೆ ಸ್ಪಂದಿಸದೆ ಹೋದಲ್ಲಿ ಇದೇ ಪತ್ರವನ್ನ ಅವರು ಅಮಿತ್ ಶಾ ಹಾಗೂ ಮೋದಿ ಅವರಿಗೂ ಸಹ ತಲುಪಿಸಬಹುದು. ಈ ಬಂಡಾಯದ ಬಿಸಿ ಕೇಂದ್ರಕ್ಕೂ ಸಹ ತಟ್ಟುವ ಸಾಧ್ಯತೆ ಇದೆ. ಶಮೀರ, ಓಕೆ, ಧನ್ಯವಾದ ಪುಟ್ಟಪ್ಪ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಮತ್ತೆ ಮೈಸೂರು ಬಿಜೆಪಿಯಲ್ಲಿ ಭಿನ್ನಮತ ಶುರುವಾಗಿದೆ, ಅದು ಸಹಜವಾಗಿ ಈಗ ಎಲ್ರಿಗೂ ಕೂಡ ಬಟ ಬಯಲಾಗಿದೆ. ರಾಮದಾಸ್ಗೆ ಟಿಕೆಟ್ ಕೊಟ್ರೆ ನೈತಿಕತೆಯನ್ನ ಕಳೆದುಕೊಳ್ಬೇಕಾಗುತ್ತೆ. ಕೆಸಿ ವೇಣುಗೋಪಾಲ್, HY ಮೇಟಿ ಟೀಕಿಸಿದ್ದ, ನಮಗೆ ನೈತಿಕತೆ ಇಲ್ಲವಾಗುತ್ತೆ ಅನ್ನುವಂತಹ ಮೂಲಕ ಸಾಕಷ್ಟು ತಮ್ಮ ಈಗಾಗಲೇ ಆರೋಪವನ್ನ ಕೂಡ ರಾಮದಾಸ್ ವಿರುದ್ಧ ಗೋಮಧುಸೂದನ್ ಅವರು ಮಾಡಿರೋದ್ರಿಂದಾಗಿ ಪತ್ರವನ್ನು ಕೂಡ ರವಾನಿಸಿದ್ದಾರೆ.